इंडिपेंडेंट संग्राम। प्लीज लाइक एंड सब्सक्राइब टू आवर चैनल। डू नॉट फॉरगेट टू क्लिक द बेल आइकन। नलगुन तालूक यमनूर ग्राम पंचायती 2016 चुनाव आगद्दु 22 सदस्य स्थानगळु इरुत्तवे। अरेकुरट्टि ग्राम के 8 सदस्य प्रत्येक ग्राम पंचायती बेकेंदु अल्लिय सदस्य बहिष्कार हाकिद्दरिंद यमनूर ग्राम पंचायती 14 सदस्य यावदे अधिकार इल्लदे अतंत्ररागि वार्डिन समस्येगळु बगेहरिसलु जनप्रतिनिधिगळु जाणुद्दिल्ल कचेरिगे अळिदारुवंत परिस्थिति निर्माणवागिदे। इंदु यमनूर ग्राम पंचायतीय 14 सदस्य जिला पंचायती उपाध्यक्षरद शिवानंद बसप्प करिगार अवरिगे मनवि पत्रवन्नु सल्लिसिद्दारे। ईगागले यमनूर ग्राम पंचायतीय अल्लि एल्ल हिरियरु जिला पंचायतीगे ओंदु मनवियन्नु कोट्टिद्दारे। एनंतंद्रे हिंदिन पीढ़ीनले यमनूर ग्राम पंचायतीगे आरेकुरट्टि कुमारगोप्प मत्तु यमनूर मत्तु पडेसूर इवेल्ल ग्रामगळ बरोदरिंद आरेकुरट्टिय एल्ल जनरु ओंदु चुनावणेयन्नु बहिष्कार माडि नमगे प्रत्येकवादंत ग्राम पंचायती कोडबेकु अन्नुवंत ओंदु विनंतियन्नु माडिद्रु सरकारक्के। अवाग आदरे इदुवरेगू आ प्रत्येक ग्राम पंचायती आगिल्ल, अदु प्रत्येक ग्राम पंचायतीनू आगिल्ल। अदर जोतेगे एनु तोंदरे आगैते अंतंद्रे ಈಗ ಯಮನೂರು ಪಡೆಸೂರು ಮತ್ತು ಕುಮಾರಗೋಪ್ಪ ಈ ಎಲ್ಲ ಪಂಚಾಯಿತಿಗಳ ಅಲ್ಲಿ ಸದಸ್ಯರೆಲ್ಲ ಆಯ್ಕೆ ಆಗ್ಯಾರ ಹಿಂದಿನ ಪೀಳಿಗೆಗೆ, ಆದರೆ ಅಧ್ಯಕ್ಷ ಉಪಾಧ್ಯಕ್ಷ ಆಗಕ್ಕಾಗಿಲ್ಲ। ಅಧ್ಯಕ್ಷ ಉಪಾಧ್ಯಕ್ಷ ಇಲ್ಲ ಅಂತಂದ್ರೆ ಗ್ರಾಮದ ಅಭಿವೃದ್ಧಿ ಕುಂಠಿತ ಆಕವು, ಅಧ್ಯಕ್ಷ ಉಪಾಧ್ಯಕ್ಷ ಇದ್ದರೆ ಮುಂದಿನ ಕೆಲಸ ಮಾಡೋಕ್ಕೆ ಒಂದು ಅನುಕೂಲತೆ ಇರ್ತತಿ। ಹೀಗಾಗಿ ಗ್ರಾಮಸ್ಥರ ಎಲ್ಲರದ್ದು ಒಂದು ಬೇಡಿಕೆ ಏನಂತಂದ್ರೆ ಯಮನೂರು ಗ್ರಾಮ ಪಂಚಾಯಿತಿಯನ್ನು ಪ್ರತ್ಯೇಕ ಗ್ರಾಮ ಪಂಚಾಯಿತಿ ಅಂತ ಘೋಷಣೆ ಮಾಡಿ ಈ ಬಾರಿ ಗ್ರಾಮ ಪಂಚಾಯಿತಿಯ ಚುನಾವಣೆ ಬರುವ ಪೂರ್ವದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಕ್ಯಾಟಗರಿಯನ್ನು ಫಿಕ್ಸ್ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಎಲ್ಲ ಗ್ರಾಮ ಯಮನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರದೈತಿ। ನಾನು ಸಹ ಇವತ್ತು ಸರ್ಕಾರಕ್ಕೆ ಇವೊಂದೇನು ಅವರ ಮನವಿ ಕೊಟ್ಟಾರ ಇದರಿಂದ ಒಂದು ನಾನು ಪತ್ರವನ್ನು ಬರೀತೀನಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಸಿಇಒವರಿಗೂ ಮಾತಾಡ್ತೀನಿ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಮಿತಿ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೂ ಮಾತಾಡಿ ಶೀಘ್ರವಾಗಿ ಮುಂದಿನ ಚುನಾವಣೆ ಅನುಗುಣದ ಸದಸ್ಯರ ಆಯ್ಕೆ ಆದ ತಕ್ಷಣನೇ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡೋಕ್ಕೆ ಸರ್ಕಾರ ಘೋಷಣೆ ಮಾಡಬೇಕು ಅನ್ನುವಂಥ ಒತ್ತಾಯ ನಾನು ಸಹ ಮಾಡ್ತೀನಿ। 2016 ಇಲೆಕ್ಷನ್ ಆಗಿ ಜನಪ್ರತಿನಿಧಿಗಳು ಆಯ್ಕೆಯಾಗಿದ್ದೇವೆ, ಆದರೆ ನಮ್ಮ ಪಂಚಾಯತಿಗೆ 22 ಸದಸ್ಯಗಳು ಇದ್ದು ಆ 22 ಸದಸ್ಯಗಳಲ್ಲಿ 8 ಸ್ಥಾನ ಆರೇಕುರಟ್ಟಿ ಅವರು ಬೈಕೌಟ್ ಮಾಡಿದ್ದರಿಂದ ನಮಗೆ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಬಂದರೂ ಯಾವ ಜಿಲ್ಲಾಡಳಿತ ಆಯ್ತು ಜಿಲ್ಲಾ ಪಂಚಾಯತ್ ಆಯ್ತು ಒಬ್ಬರು ಬಂದು ಈ ಥರ ಮಾಡಿರಿ ಹಿಂಗೆ ಅನ್ನುವಂಥದ್ದು ಯಾವುದೂ ಹೇಳಿಲ್ಲ। ಅದಕ್ಕಾಗಿ ಕಾನೂನಾತ್ಮಕವಾಗಿ ಚುನಾವಣೆಗೆ ಏನೇನು ಬೇಕಾಗ್ತವೆ ಡಾಕ್ಯುಮೆಂಟ್ಸು ಆ ಟೈಪ್ ಕಾನೂನಾತ್ಮಕವಾಗಿ ನಾವು ಅಧಿಕಾರವನ್ನು ತೊಗೋಬೇಕಂತೇಳಿ ನಾವು ಇಲ್ಲೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಮನವಿ ಕೊಡೋಕೆ ಬಂದೀವಿ, ಮತ್ತು ನೆಕ್ಸ್ಟ್ ಡಿ ಸಿಗೂ ಡಿ ಸಿ ಸಾಹೇಬರಿಗೂ ಕೊಡ್ತೇವೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ। ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್।